ಜೈ ಹಿಂದ್ ಎಲ್ಲರ ಒಂದು ಕನಸಾಗಿರುತ್ತದೆ ನಾನು ಕೂಡ ಒಂದು ಗೌರ್ಮೆಂಟ್ ಜಾಬ್ ಮಾಡಬೇಕು ಅಂಥೇಳಿ ಸೊ ನೀವು ಐ ಎ ಎಸ್ ಆಗಿರಬೇಕು ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಕೆ ಎ ಎಸ್ ಪಿ ಎಸ್ ಐ ಪಿ ಸಿ ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಎಫ್ ಡಿ ಎ ಕೂಡ ಸೆಲೆಕ್ಷನ್ ಆಗಬೇಕು ಆಮೇಲೆ ಎಸ್ ಡಿ ಎ ಸೆಲೆಕ್ಷನ್ ಆಗಬೇಕು ಅನ್ನುವಂತಹ ಬಹಳಷ್ಟು ವಿದ್ಯಾರ್ಥಿಗಳು ನಾವು ನೋಡ್ತಾ ಇದ್ದೇವೆ ಸೊ ಎಲ್ಲರದ್ದು ಒಂದು ಕನಸಿರುತ್ತೆ ನಾವು ಕೂಡ ಒಂದು ಗೌರ್ಮೆಂಟ್ ಜಾಬನ್ನು ಪಡ್ಕೋಬೇಕು ನಮ್ಮ ಲೈಫನ್ನು ಸೆಟಲ್ ಮಾಡ್ಕೋಬೇಕು ಅಂತೇಳಿ ಸೊ ಆ ಒಂದು ಉದ್ದೇಶದಿಂದಲೇ ನಾನು ಯಾವ ರೀತಿ ನೀವು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಬಹಳ ಸುಲಭವಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಯಾವ ರೀತಿ ಅವುಗಳನ್ನು ಪಾಸ್ ಮಾಡಬಹುದು ಅವುಗಳನ್ನು ಕ್ಲಿಯರ್ ಮಾಡಬಹುದು ಕ್ರ್ಯಾಕ್ ಮಾಡಬಹುದು ಅಂತೇಳಿ ಇಲ್ಲಿ ಕೆಲವೊಂದಿಷ್ಟು ನಾನು ಪಾಯಿಂಟ್ಸ್ಗಳನ್ನು ನಿಮಗೆ ಈ ವಿಡಿಯೋದ ಮುಖಾಂತರ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಸೊ ಮಿತ್ರ ನೀವು ನಮ್ಮ ಚಾನೆಲ್ ಮೇಲೆ ಹೊಸದಾಗಿ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಜೊತೆಗೆ ಬೆಲ್ ಆಯ್ಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಷನ್ವನ್ನು ಪಡೆಯಲು ಸೊ ನಮ್ಮ ಇ ಜಿ ಕ್ಲಾಸಸ್ಲ್ಲಿ ಕೆ ಪಿ ಸಿಯಿಂದ ನಡೆಸುವಂತಹ ಕೆ ಎಸ್ ಪಿಯಿಂದ ನಡೆಸುವಂತಹ ಪಿ ಸಿ ಎಕ್ಸಾಮ್ ಏನಿದೆ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಗಲಿದೆ ಸೊ ಆ ಒಂದು ಎಕ್ಸಾಮ್ಗೋಸ್ಕರಲ್ಲೇ ನಾವು ನಿಮಗಾಗಿ ಒಂದು ಸ್ಮಾರ್ಟ್ ಕೋರ್ಸನ್ನು ಬಿಡುಗಡೆ ಮಾಡಿವಿ ಸೊ ಆ ಒಂದು ಕೋರ್ಸದ ಒಂದು ಡಿಸ್ಕೌಂಟ್ ಇರ್ತಕ್ಕಂಥದ್ದು ಸೆವೆಂಟಿ ಪರ್ಸೆಂಟೇಜ್ ಡಿಸ್ಕೌಂಟ್ದೊಂದಿಗೆ ಆ ಕೋರ್ಸನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ ಮೊದಲು ಫೋರ್ಟಿ ಪರ್ಸೆಂಟೇಜ್ ಇತ್ತು ಈಗ ಸೆವೆಂಟಿ ಪರ್ಸೆಂಟೇಜ್ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಅನುಕೂಲ ಆಗುವ ಅಂತೇಳಿ ಒಂದು ದೃಷ್ಟಿಯಿಂದ ಅದು ನಾವು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮಾತ್ರ ಸೀಮಿತವಾಗಿಟ್ಟಿದ್ವಿ ಹಾಗೂ ಇದು ಇನ್ನೂ ಎರಡು ದಿನಗಳವರೆಗೆ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ ಅಂತಂದರೆ ಇಪ್ಪತ್ತೇಳು ಮತ್ತು ಇಪ್ಪತ್ತ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಸೊ ಇಷ್ಟು ಒಳಗಾಗಿಯೇ ನೀವು ಈ ಕೋರ್ಸನ್ನು ಪಡ್ಕೋಬೇಕು ಹಾಗೂ ಒಳ್ಳೆಯ ರೀತಿಯಿಂದ ನಾವು ರಿಸಲ್ಟನ್ನು ತೆಗಿಬೇಕು ಈ ವರ್ಷ ಪಿ ಸಿ ಆಗಲೇಬೇಕು ಅಂತ ಅಂದ್ಕೊಂಡಿದ್ದವರು ನೀವು ಈ ಒಂದು ಕೋರ್ಸದ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದಾಗಿದೆ ಸೊ ಈ ಒಂದು ಕೋರ್ಸ್ ಪಡೆದುಕೊಳ್ಳಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ನಂಬರ್ಗೆ ಕರೆ ಮಾಡಿ ಅದರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟೂ ಸೆವೆನ್ ಏಟ್ ತ್ರೀ ಏಟ್ ಈ ನಂಬರ್ಗೆ ಕರೆ ಮಾಡಿ ಈ ಪಿ ಸಿ ಕೋರ್ಸ್ ಸ್ಮಾರ್ಟ್ ಕೋರ್ಸ್ ಏನಿದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ನಿಮಗೆ ಹೇಳೋದೇನು ಅಂತಂದರೆ ಯಾವ ರೀತಿ ನಾವು ಎಲ್ಲ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡಬಹುದು ಅಂತಂದರೆ ಈಗ ಸಪೋಸ್ ನಾವು ಪಿ ಎಸ್ ಐ ಆಗ್ಬೇಕಂತ ಅಂದ್ಕೊಂಡಿರ್ತೇವೆ ಆಮೇಲೆ ಎಫ್ ಡಿ ಎ ಆಗ್ಬೇಕಂತ ಅಂದ್ಕೊಂಡಿರ್ತೇವೆ ಎಸ್ ಡಿ ಎ ಆಗ್ಬೇಕಂತ ಅಂದ್ಕೊಂಡಿರ್ತೇವೆ ಆಮೇಲೆ ಪಿ ಸಿ ಆಗ್ಬೇಕಂತ ಅನ್ಕೊಂಡಿರ್ತೀವಿ ಎಲ್ಲರದ ಒಂದೊಂದು ಕನಸು ಬೇರೆ ಬೇರೆ ಇರ್ತೈತಿ ಸೊ ಈ ಕನಸುಗಳನ್ನ ನನಸು ಮಾಡ್ಬೇಕಂತಂದ್ರೆ ನಾವು ಮೊಟ್ಟ ಮೊದಲನೇದಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ನಮಗೆ ಗೊತ್ತಿರಬೇಕು ಅವುಗಳ ಆಧಾರದ ಮೇಲೆ ನಾವು ಸ್ಟಡಿ ಮಾಡಬೇಕಾಗ್ತಾ ಇದೆ ಸೊ ಯಾವ ರೀತಿ ಅಂತಂದ್ರೆ ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಗೊಂದಲಕ್ಕೆ ಈಡಾಗಿ ಎಕ್ಸಾಮ್ಸ್ ಬಹಳ ಒಳ್ಳೆ ರೀತಿಯಿಂದ ಅದನ್ನ ಸಾಲ್ವ್ ಮಾಡೋದಿಲ್ಲ ಈಗ ನೋಡ್ರಿ ಯಾವುದೇ ಒಂದು ಎಕ್ಸಾಮ್ ಇರಲಿ ಅದರಲ್ಲಿ ಹಂಡ್ರೆಡ್ ಇರ್ತಕ್ಕಂತಹ ನೂರು ಕ್ವಶನ್ಸ್ ಗಳು ಇದ್ದೇ ಇರ್ತವೆ ಸೊ ಈ ನೂರು ಕ್ವಶನ್ಸ್ ಗಳಲ್ಲಿ ನಾವು ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದರೇ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರುವುದಿಲ್ಲ ಯಾವ ರೀತಿ ಅಟೆಂಡ್ ಮಾಡ್ತಾರಂತಂದ್ರೆ ನೋಡ್ರಿ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಯಾವುದು ಕಠಿಣ ಇರ್ತೈತಿ ಯಾವುದು ನಮಗೆ ಬರೋದಿಲ್ಲಲ್ಲ ಆ ಒಂದು ಏನು ಮಾಡ್ತಾರೆ ಬಹಳಷ್ಟು ಸಮಯವನ್ನು ಮೀಸಲಿಟ್ಟು ಅಲ್ಲೇ ತಮ್ಮ ಕಾಲವನ್ನು ಕಳೀತಾರೆ ಅಂತಂದ್ರೆ ಟೈಮ್ ವೇಸ್ಟ್ ಮಾಡ್ತಾರೆ ಆಮೇಲೆ ಉಳಿದಿರ್ತಕ್ಕಂತಹ ಈಸಿ ಇರ್ತಕ್ಕಂತಹ ಕ್ವಶನ್ಸ್ಗಳಿಗೆ ಅವ್ರು ಏನು ಮಾಡೋದಿಲ್ಲ ಟೈಮನ್ನು ಕೊಡೋದಿಲ್ಲ ಸೊ ಅದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ನೋಡಿರಿ ಯಾವುದೇ ಒಂದು ಕ್ವಶನ್ ಪೇಪರ್ ಇರಲಿ ಅದರಲ್ಲಿ ಏನಿರ್ತೈತಿ ಅಂತಂದ್ರೆ ಸಿಕ್ಸ್ಟಿ ಟ್ವೆಂಟಿ ಟ್ವೆಂಟಿ ಈ ರೀತಿ ಇರ್ತೈತಿ ಸಿಕ್ಸ್ಟಿ ಟ್ವೆಂಟಿ ಟ್ವೆಂಟಿ ಅಂತಂದ್ರೆ ಏನು ಅರವತ್ತು ಪ್ರಶ್ನೆಗಳೇನಿರ್ತವೆ ಬಹಳ ಈಸಿ ಇರ್ತಕ್ಕಂತಹ ಅರವತ್ತು ಪ್ರಶ್ನೆಗಳಿರ್ತಾವೆ ಆಮೇಲೆ ಇನ್ನೂ ಇಪ್ಪತ್ತು ಪ್ರಶ್ನೆಗಳೇನಿರ್ತವೆ ಮೀಡಿಯಂ ಅಲ್ಲಿ ಇರ್ತವೆ ಅಂತಂದರೆ ಸಾಮಾನ್ಯ ಮೀಡಿಯಂ ಸೈಜಲ್ಲಿ ಇರ್ತವೆ ಇನ್ನೂ ಇಪ್ಪತ್ತು ಪ್ರಶ್ನೆಗಳನ್ನಿರ್ತವೆ ಒಂದು ಸ್ವಲ್ಪ ಏನಿರ್ತಾವೆ ಟಫ್ ಆಗಿರ್ತಕ್ಕಂತಹ ಗಳು ಇರ್ತವೆ ಸೊ ಈ ಒಂದು ಪ್ಯಾಟರ್ನಲ್ಲಿ ಯಾವುದೇ ಒಂದು ಕ್ವೆಶನ್ ಪೇಪರ್ ಇರಲಿ ರೆಡಿ ಆಗ್ತೈತಿ ಯಾವ ರೀತಿ ಸಿಕ್ಸ್ಟಿ ಟ್ವೆಂಟಿ ಟ್ವೆಂಟಿ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಈ ಟ್ವೆಂಟಿ ಟಫ್ ಇರ್ತಕ್ಕಂಥ ಕ್ವಶನ್ಸ್ ಗಳನ್ನೇ ಬಹಳಷ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ತಮ್ಮ ಸೆಲೆಕ್ಷನ್ ಆಗೋದ್ರಲ್ಲಿ ಹೊರಗೆ ಉಳಿದು ಬಿಡ್ತಾರೆ ನಾವು ಸೆಲೆಕ್ಷನ್ ಆಗಬೇಕಂತಂದ್ರೆ ಒಂದು ನೆನಪಿಟ್ಕೋಬೇಕು ನೀವು ಏನು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಈಸಿ ಇರ್ತಕ್ಕಂತಹದ್ದು ಏನಿದೆ ಅವುಗಳನ್ನ ಸಾಲ್ವ್ ಮಾಡ್ಕೋಬೇಕು ಆಮೇಲೆ ಮತ್ತೊಂದು ಮೀಡಿಯಂ ಇರ್ತಕ್ಕಂಥ ಏನು ಕ್ವಶನ್ಸ್ಗಳು ಅವುಗಳನ್ನ ಸಾಲ್ವ್ ಮಾಡಬೇಕಾಗ್ತಾ ಇದೆ ಆಮೇಲೆ ಅರವತ್ತು ಪ್ರಶ್ನೆಗಳು ಏನಿರ್ತಾವಲ್ಲ ಇವು ಈಸಿ ಇವು ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಬರುವಂತಹ ಕ್ವಶನ್ಸ್ಗಳೇ ಆಗಿರ್ತವೆ ಆಮೇಲೆ ಮೀಡಿಯಂ ಕ್ವಶನ್ಸ್ ಏನಿರ್ತಾವಲ್ಲ ಈ ಕ್ವಶನ್ಸ್ ಗಳಿಗೆ ಸ್ವಲ್ಪ ನೀವು ಓದ್ಕೊಂಡಿದ್ರೆ ಅಂತಂದ್ರೆ ಅವುಗಳನ್ನು ಕೂಡ ಏನು ಮಾಡಬಹುದು ನೀವು ಸಾಲ್ವ್ ಮಾಡಬಹುದು ಯಾರೆಲ್ಲ ಈಸಿ ಮತ್ತು ಮೀಡಿಯಂ ಕ್ವಶನ್ಸ್ ಏನಿರ್ತಾವ ಇವುಗಳನ್ನ ಯಾರು ಸಾಲ್ವ್ ಮಾಡ್ತಾರೆ ಅವ್ರು ಏನಾಗ್ತಾರೆ ಅಂತಂದ್ರೆ ಸೆಲೆಕ್ಷನ್ ಲಿಸ್ಟ್ ಬರ್ತಾರೆ ಯಾರು ಬರ್ತಾರೆ ಸೆಲೆಕ್ಷನ್ ಯಾವ ಎಲ್ಲಿ ಬರ್ತಾರೆ ಅವರು ಸೆಲೆಕ್ಷನ್ ಲಿಸ್ಟದಲ್ಲಿ ಬರ್ತಾರೆ ಇವು ಟ್ವೆಂಟಿ ಪರ್ಸೆಂಟೇಜ್ ಏನಿರ್ತಾರಲ್ಲ ಟ್ವೆಂಟಿ ಏನು ಕ್ವಶನ್ಸ್ ಈ ಟ್ವೆಂಟಿ ಕ್ವಶನ್ಸ್ ನೀವು ಟಚ್ ಮಾಡಲಿಲ್ಲ ಅಂದ್ರೂ ಕೂಡ ಈ ಈಸಿ ಇರ್ತಕ್ಕಂತಹ ಮತ್ತು ಮೀಡಿಯಂ ಇರ್ತಕ್ಕಂತಹ ಏನು ಮೀಡಿಯಮ್ಸ್ ಇರ್ತಕ್ಕಂತಹ ಏನು ಕ್ವಶನ್ಸ್ಗಳಿದ್ದಾವೆ ಅವುಗಳನ್ನ ಸಾಲ್ವ್ ಮಾಡಿದರೆ ಸಾಕು ನೀವು ಸೊ ಇವುಗಳನ್ನ ಸಾಲ್ವ್ ಮಾಡಿದರೆ ಸಾಕು ನೀವು ಏನಾಗ್ಬಿಡ್ತೀರಿ ಸೆಲೆಕ್ಷನ್ ಆಗ್ಬಿಡ್ತೀರಿ ನೋಡಿ ಸಿಕ್ಸ್ಟಿ ಪ್ಲಸ್ ಟ್ವೆಂಟಿ ಆಗ್ತೈತಿ ಏಯ್ಟಿ ಪರ್ಸೆಂಟೇಜ್ ಸೊ ಏಯ್ಟಿ ಪರ್ಸೆಂಟೇಜ್ ಒಳಗೆ ಏನಾಗ್ತೈತಿ ನಿಮ್ಮ ಪರ್ಸೆಂಟೇಜ್ ನಿಲ್ಲುವಂಥದ್ದು ಆಮೇಲೆ ಓದಿರ್ತಕ್ಕಂತಹ ಈಗ ಎಫ್ ಡಿ ಎಸ್ ಡಿ ಒಳಗೆ ಯಾವ ರೀತಿ ಇರ್ತೈತಿ ಅಂತಂದ್ರೆ ಜಿ ಕೆ ಜಿ ಕೆ ಪೇಪರ್ ಏನಿರ್ತೈತಿ ಜಿ ಕೆ ಪೇಪರ್ ಇದರಲ್ಲಿ ನೀವು ಈ ಸಿಕ್ಸ್ಟಿ ಇರ್ತಕ್ಕಂಥದ್ದು ನೀವು ಸಾಲ್ವ್ ಮಾಡಬೇಕು ಈಸಿ ಇರತಕ್ಕಂಥದ್ದು ಆಮೇಲೆ ಇವು ಏನು ಮೀಡಿಯಂ ಸೈಜ್ ಇರ್ತಾವಲ್ಲ ಒಂದು ಸ್ವಲ್ಪ ಮೀಡಿಯಮ್ದಲ್ಲಿ ಏನಿರ್ತಾವು ಅವುಗಳಲ್ಲಿ ನೀವು ಹತ್ತು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ರೆ ಸಾಕು ಜಿ ಕೆ ನೀವು ಸೆವೆಂಟಿ ತೆಗೆದುಕೊಂಡು ಆಮೇಲೆ ಕನ್ನಡದಲ್ಲಿ ನೀವು ಅಹ್ ಸ್ಕೋರ್ ಅನ್ನ ಮಾಡಿಕೊಂಡು ನೀವು ಸೆಲೆಕ್ಷನ್ ಆಗ್ಬಹುದಾಗಿದೆ ಇದು ಎಸ್ ಡಿ ಎಫ್ ಟಿ ದಲ್ಲಿ ಆಮೇಲೆ ಪಿ ಸಿ ಪಿ ಎಸ್ ಐ ಎಕ್ಸಾಮ್ ಯಾವ ರೀತಿ ಇರ್ತೈತಿ ಈಸಿ ಪ್ಲಸ್ ಮೀಡಿಯಂ ಮಾಡಬೇಕು ಅದ್ರ ಜೊತೆಗೆ ಇಲ್ಲಿ ಟಫ್ ಅನ್ನುವಂಥದ್ದು ಬಹಳ ಕಡಿಮೆ ಇರ್ತೈತಿ ಸೊ ನಾನು ನೋಡಿದ್ರ ಪ್ರಕಾರ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ ಈಸಿ ಇರ್ತೈತಿ ಆಮೇಲೆ ಥರ್ಟಿ ಪರ್ಸೆಂಟೇಜ್ ಇರ್ತಕ್ಕಂತಹ ಮೀಡಿಯಂ ಸೈಜ್ ಮೀಡಿಯಂ ಟೆನ್ ಪರ್ಸೆಂಟೇಜ್ ಅಷ್ಟೇ ಅಂತಂದ್ರೆ ಟೆನ್ ಕ್ವಶನ್ಸ್ ಅಷ್ಟೇ ಏನಿರ್ತಾವೆ ನೋಡ್ತಾ ಇರುವಂತನ್ಸ್ ಪೇಪರ್ಗಳಲ್ಲಿ ಸೊ ನೀವು ಈಸಿ ಮತ್ತು ಮೀಡಿಯಮ್ಗೆ ಅಷ್ಟೇ ನ್ಯೂಸ್ ಸ್ಟಡಿ ಮಾಡಬೇಕಾಗಿದೆ ಅವುಗಳನ್ನ ಸ್ಟಡಿ ಮಾಡಿಕೊಂಡು ನೀವು ಏನಾಗಬಹುದು ಪಿ ಎಸ್ ಐ ಮತ್ತು ಪಿ ಸಿ ಎಕ್ಸಾಮ್ ಕ್ರ್ಯಾಕ್ ಮಾಡಬಹುದಾಗಿದೆ ಸೊ ಇಷ್ಟು ಈಸಿ ಇರ್ತಕ್ಕಂಥದ್ದಿದೆ ಸಾರಿ ಇಷ್ಟು ಈಸಿ ಇರ್ತಕ್ಕಂತಹ ಕ್ವಶನ್ ಪೇಪರ್ ನೀವು ಈ ಒಂದು ಈಸಿದಿಂದ ಮತ್ತು ಮೀಡಿಯಂ ದಲ್ಲಿ ಇರ್ತಕ್ಕಂತಹ ಒಂದು ಕ್ವಶನ್ಸ್ ಮಾಡಿದ್ರೆ ಸಾಕು ನಿಮ್ಮ ಸೆಲೆಕ್ಷನ್ ಆಗಬಹುದು ಈ ಒಂದು ಪಿ ಸಿ ಮತ್ತು ಪಿ ಎಸ್ ಸಿ ನಲ್ಲಿ ಓಕೆ ಓದಿರ್ತಕ್ಕಂತಹ ಈಗ ನೋಡ್ರಿ ಈಸಿ ಇರ್ತಕ್ಕಂಥದ್ದು ಕ್ವಶನ್ಸ್ ಏನಿರ್ತಾವೆ ಯು ಅಂತೂ ಸರಿ ಸಾಮಾನ್ಯವಾಗಿ ನೀವು ಓದಿರ್ತೀರಿ ಬೇಸಿಕ್ ಇರ್ತಕ್ಕಂಥದ್ದು ಇರ್ತಾವೆ ಆಮೇಲೆ ಮೀಡಿಯಂ ದಲ್ಲಿ ಏನು ಮೂವತ್ತು ಕ್ವಶನ್ಸ್ಗಳು ಇರ್ತಾವಲ್ಲ ಯು ನೀವು ಒಂದ್ ಸ್ವಲ್ಪ ಏನ್ ಮಾಡ್ಬೇಕಾಗ್ತಾ ಇದೆ ಸ್ಟಡಿ ಮಾಡಬೇಕಾಗ್ತಾ ಇದೆ ಇವಾಗ ಒಂದು ಸ್ವಲ್ಪ ನೀವು ಸ್ಟಡಿ ಮಾಡಿದ್ರೆ ಅಂತಂದ್ರೆ ಸಾಕು ನೀವು ನಿಮ್ಮ ಎಕ್ಸಾಮ್ ಅನ್ನೇ ಕ್ಲಿಯರ್ ಮಾಡಬಹುದು ಇಷ್ಟೆಲ್ಲಾ ಮಾಡ್ಕೊಳ್ಲಿಕ್ಕೆ ಮತ್ತೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ನೀವು ಮೊಟ್ಟ ಮೊದಲನೇದಾಗಿ ಸೆಲಬಸ್ ಅನ್ನ ಏನ್ ಮಾಡಬೇಕಾಗಿದೆ ಸೆಲೆಬಸನ್ನು ಕಂಪ್ಲೀಟ್ ಮಾಡಬೇಕು ನೀವು ಅನ್ನು ಕಂಪ್ಲೀಟ್ ಮಾಡೋದಿಲ್ಲ ಯಾವುದೇ ನೀವು ಹಿಂದಿನ ವರ್ಷದ ಹತ್ತು ವರ್ಷದ ಕ್ವೆಶನ್ ಪೇಪರ್ಗಳನ್ನು ನೋಡ್ಕೊತೀರಿ ಆಮೇಲೆ ಹಿಸ್ಟ್ರಿ ಅಷ್ಟು ಓದ್ತೀರಿ ಅದ್ರ ಜೊತೆಗೆ ಪೊಲಿಟಿ ಒಂದು ಸ್ವಲ್ಪ ಓದ್ಕೋತೀರಿ ಆಮೇಲೆ ಜಿಯೋಗ್ರಫಿ ಒಂದು ಸ್ವಲ್ಪ ಓದ್ಕೊಂಡ್ಬಿಡ್ತೀರಿ ಸೊ ಇಷ್ಟು ಓದಿದ್ರೆ ನಿಮ್ಮ ಸೆಲೆಕ್ಷನ್ ಆಗುತ್ತಾ ಖಂಡಿತ ಆಗೋದಿಲ್ಲ ಸೊ ಇಷ್ಟು ಓದಿದರೆ ನಿಮ್ಮ ಸೆಲೆಕ್ಷನ್ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸೆಲೆಕ್ಷನ್ ಆಗೋಂಗಿಲ್ಲ ಸೊ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಎರಡನೇ ಸ್ಟೆಪ್ ಏನು ಅಂತಂದರೆ ನೀವು ಮೊ ಮೊಟ್ಟ ಮೊದಲನೇದಾಗಿ ಸೆಲೆಬಸನ್ನು ಕಂಪ್ಲೀಟ್ ಮಾಡಬಹುದಾಗಿ ಮಾಡಬೇಕು ಅವಾಗ ಮಾತ್ರ ಏನಾಗ್ತೈತಿ ಎಲ್ಲದರಲ್ಲಿಯೂ ಸಹ ಒಂದು ಸ್ವಲ್ಪ ಏನಾಗ್ತೈತಿ ನೀವು ಕ್ವೆಶನ್ಸ್ ಅಟೆಂಡ್ ಮಾಡಬಹುದು ಸೊ ಈಗ ಸಿಲೆಬಸ್ದಲ್ಲಿ ಏನೇನಿದೆ ನಿಮ್ಮ ಪಿ ಸಿ ಪಿ ಸಿ ಪಿ ಸಿ ಮತ್ತು ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಹಿಸ್ಟ್ರಿ ಇದೆ ಸೈನ್ಸ್ ಇದೆ ಜಿಯೋಗ್ರಫಿ ಇದೆ ಮೆಂಟಲ್ ಅಬಿಲಿಟಿ ಸ್ಟಾಟಿಜಿಕ್ ಇದೆ ಎಕನಾಮಿ ಇದೆ ಆಮೇಲೆ ಭಾರತದ ಸಂವಿಧಾನ ಆಮೇಲೆ ಪ್ರಚಲಿತ ಘಟನೆಗಳು ಕಂಪ್ಯೂಟರ್ ಇದೆ ಅದರ ಜೊತೆಗೆ ನೀವು ಹತ್ತು ವರ್ಷದ ಕ್ವಶನ್ ಪೇಪರ್ ಕೂಡ ಮಾಡಲೇಬೇಕಾಗಿರ್ತಕ್ಕಂಥದ್ದು ಸೊ ಇಷ್ಟೆಲ್ಲ ಮಾಡಿದ ಮೇಲೆ ನೀವು ಏನು ಮಾಡಬಹುದು ಒಂದೇನೋ ಅಂದಾಜಾಗಿ ಒಂದು ಯಾವುದೇ ಒಂದು ಕ್ವಶನ್ ಬಂತು ಅಂತಂದ್ರೆ ಸೊ ಒಂದು ಕ್ವಶನ್ ಬಂತಂದ್ರೆ ಅದಕ್ಕೆ ನಾಲ್ಕು ಆಪ್ಷನ್ಸ್ಗಳಿರ್ತಾವೆ ಈ ನಾಲ್ಕು ಆಪ್ಷನ್ಸ್ ಗಳಲ್ಲಿ ಎರಡು ಆಪ್ಷನ್ಸ್ ಗಳನ್ನ ಏನ್ ಮಾಡಬಹುದು ತೆಗೆಯಬಹುದು ನಾಲ್ಕು ಎರಡು ಆಪ್ಷನ್ಸ್ ಗಳನ್ನ ತೆಗೆಯಬಹುದು ಉದಿರ್ತಕ್ಕಂತಹ ಎರಡು ಆಪ್ಷನ್ಸ್ ಗಳೇನಿದಾವು ಅದರಲ್ಲಿ ಯಾವ್ದಾದ್ರು ಅನುಮಾನ ಮಾಡಿಕೊಂಡು ಅಂದಾಜು ಮಾಡಿ ನೀವು ಆಪ್ಷನ್ಸ್ ಅನ್ನ ಟಿಕ್ ಮಾರ್ಕ್ ಮಾಡಿದ್ರ ಅಂತಂದ್ರೆ ಅವಾಗ ಏನಾಗ್ತೈತಿ ನೀವು ಅದರಲ್ಲಿ ಫಿಫ್ಟಿ ಫಿಫ್ಟಿ ಸರಿ ಆಗುವಂತಹ ಚಾನ್ಸಸ್ ಗಳು ಬರ್ತವೆ ಸೊ ಈ ಇಲ್ಲಿ ಏನಂತಂದ್ರೆ ನಿಮ್ಮ ಲೆಕ್ಕ ನಿಮ್ಮ ಜೊತೆಗೆ ಬರುವಂತಹ ಸಾಧ್ಯತೆ ಇರ್ತೈತಿ ಅದಕ್ಕೆ ಎಲ್ಲವೂ ಸಹ ಏನು ಮಾಡಬೇಕಾಗಿದೆ ನಾವು ಓದಬೇಕು ಎಕ್ಸಾಮ್ಸ್ಗಳಿಗೆ ಎಲ್ಲ ಮೊದಲು ಸಿಲೆಬಸ್ಗಳನ್ನ ಕಂಪ್ಲೀಟ್ ಮಾಡಬೇಕಾಗಿದೆ ಸೊ ಅದಕ್ಕಾಗಿಯೇ ಈ ಒಂದು ಸಿಲೆಬಸ್ ಇರ್ತಕ್ಕಂಥದ್ದು ಯಾವ ರೀತಿ ಈಗ ಪಿ ಸಿ ಎಕ್ಸಾಮ್ ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇದೆ ಸೊ ಈ ಒಂದು ಎಕ್ಸಾಮ್ಗೆ ಬಹಳ ಕಡಿಮೆ ದಿನಗಳು ಉಳಿದಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಇಪ್ಪತ್ತಾರರಿಂದ ಇಪ್ಪತ್ತೇಳು ದಿನ ಉಳಿದಿದೆ ಇಪ್ಪತ್ತಾರರಿಂದ ಇಪ್ಪತ್ತೇಳು ದಿನಗಳು ಉಳಿದಿವೆ ಸೊ ಇಷ್ಟು ದಿನಗಳಲ್ಲಿ ನೀವು ಮಾಡಬೇಕಾಗಿದೆ ಈಗ ಯಾರೆಲ್ಲ ಇನ್ನೂವರೆಗೂ ಓದಿಲ್ಲ ಅವ್ರು ಏನು ಮಾಡಬಹುದು ನಮ್ಮ ಪಿ ಸಿ ಕೋರ್ಸ್ ದಿಂದ ಪಿ ಸಿ ಸ್ಮಾರ್ಟ್ ದಿಂದ ಇಷ್ಟು ದಿನಗಳ ಒಳಗಾಗಿಯೇ ನೀವು ಏನು ಮಾಡಬಹುದು ಇಷ್ಟೆಲ್ಲ ಸಿಲೆಬಸ್ಸನ್ನು ಕವರ್ ಮಾಡಬಹುದು ಇದಕ್ಕೆಲ್ಲ ನೀವು ಹಗಲು ರಾತ್ರಿ ಕೊಡುವಂತಹ ಅವಶ್ಯಕತೆ ಇಲ್ಲ ಸ್ಟಡಿ ಮಾಡಲಿಕ್ಕೆ ನಮ್ಮ ಏನಿದಾವಲ್ಲ ಆ ವಿಡಿಯೋಸ್ಗಳನ್ನು ನೀವು ದಿನನಿತ್ಯ ಐದು ಗಂಟೆ ನೋಡಿದರೆ ಸಾಕು ಐದು ಗಂಟೆಯನ್ನು ನೀವು ನೋಡಿದರೆ ಸಾಕು ಐದು ಗಂಟೆ ನೋಡಿದರೆ ಅಂತಂದ್ರೆ ಇಪ್ಪತ್ತಾರು ಇಪ್ಪತ್ತೇಳು ದಿನಗಳ ಒಳಗಾಗಿಯೇ ಏನು ಮಾಡಬಹುದು ನೀವು ಈ ಎಲ್ಲ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಬಹುದು ಸೊ ನೀವು ಮಾಡ್ಲಿಕ್ಕೆ ನಿಲ್ ಮಾಡೇ ಮಾಡ್ತೀನಿ ಆಮೇಲೆ ಒಂದು ಛಲ ಇರಬೇಕು ನಾನು ಈ ವರ್ಷ ಪಿ ಸಿ ಆಗತೇನೆ ಅಂತ ಹೇಳಿ ಸೊ ಮೊದಲು ಛಲ ಯಾರ್ದ ಯಾರ ಹತ್ರ ಇರ್ತೈತಿ ಅವ್ರ ಗ್ಯಾರಂಟಿ ಆಗ್ತಾರೆ ಅವರು ಸಕ್ಸಸ್ ಆಗಿ ಆಗ್ತೀರಾ ಸೊ ಯಾರಲ್ಲಿ ನನ್ನಿಂದ ಆಗೋದಿಲ್ಲ ಇನ್ನು ಇಪ್ಪತ್ತಾರು ದಿನ ಉಳಿದಾವು ಮೂವತ್ತು ದಿನ ಉಳಿದಾವು ಒಂದೇ ಒಂದು ತಿಂಗಳು ಐತಿ ಸೊ ಅಷ್ಟರಲ್ಲಿ ಏನು ಮಾಡೋಕ್ಕಾಗ್ತತಿ ಅಂತೇಳಿ ನೀವು ಕುಂತರಿ ಸೊ ಗ್ಯಾರಂಟಿ ನೀವು ಯಾವಾಗಲೂ ಸಕ್ಸಸ್ ಆಗೋಂಗಿಲ್ಲ ಓಕೆ ಅದಕ್ಕೆ ಯಾವ ರೀತಿ ಈಗ ನೋಡ್ರಿ ಎಷ್ಟೋ ಟೈಮ್ ಇತ್ತು ನಿಮಗೆ ಪಿ ಸಿ ಎಕ್ಸಾಮ್ಗೆ ಸ್ಟಡಿ ಮಾಡಲಿಕ್ಕೆ ಸೊ ಅವಾಗ ನೀವು ಅದನ್ನೇನು ಮಾಡಲಿಲ್ಲ ಸ್ಟಡಿಯನ್ನು ಮಾಡಲಿಲ್ಲ ಅವಾಗಲಿಂದ ಈಗ ಒಂದು ತಿಂಗಳು ಅಂತ ಹೇಳಿ ಬಂದ ತಕ್ಷಣ ನೀವು ಸ್ಟಡಿ ಮಾಡಲಿಕ್ಕೆ ಹೋಗ್ತೀರಿ ಸೊ ಒಂದು ತಿಂಗಳಲ್ಲಿ ಇಷ್ಟೆಲ್ಲ ಸಿಲೆಬಸನ್ನು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಬಿಡ್ತೀರಿ ಈ ರೀತಿ ಇರ್ತಕ್ಕಂತಹ ವಿದ್ಯಾರ್ಥಿಗಳೇ ನೈಂಟಿ ಪರ್ಸೆಂಟೇಜ್ ಎಕ್ಸಾಮ್ ಬರಲಿಕ್ಕೆ ಹೋಗ್ತಾರೆ ಸೊ ಯಾವ ರೀತಿ ಸ್ಟಡಿ ಮಾಡದೇ ಇರ್ತಕ್ಕಂಥವರೇ ನೈಂಟಿ ಪರ್ಸೆಂಟೇಜ್ ಹೋಗ್ತಾರೆ ಇದರಲ್ಲಿ ಹತ್ತು ಪರ್ಸೆಂಟೇಜ್ ಇರ್ತಕ್ಕಂಥವು ವಿದ್ಯಾರ್ಥಿಗಳು ಸೆಲೆ ಒಂದು ಸ್ವಲ್ಪ ಸಿಲೆಬಸನ್ನು ಕಂಪ್ಲೀಟ್ ಮಾಡಿರ್ತಾರೆ ಎಕ್ಸಾಮನ್ನು ಬರೀತಾರೆ ಆಮೇಲೆ ಇದರಲ್ಲೂ ಸಹ ಕಂಪ್ಲೀಟ್ ಆಗಿ ಸಿಲೆಬಸ್ ಯಾರು ಕಂಪ್ಲೀಟ್ ಬಹಳಷ್ಟು ಕಡಿಮೆ ಜನ ಏನು ಮಾಡ್ತಾರೆ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿರ್ತಾರೆ ಈ ಹತ್ತು ಪರ್ಸೆಂಟೇಜ್ನಲ್ಲಿ ಸೆಲೆಕ್ಷನ್ ಆಗುವಂತಹ ವಿದ್ಯಾರ್ಥಿಗಳು ಎರಡರಿಂದ ಮೂರು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಮಾತ್ರ ಸೆಲೆಕ್ಷನ್ ಆಗ್ತಾರೆ ಅದಕ್ಕೆ ನೀವು ಕೂಡ ಈ ಒಂದು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಪುಸ್ತಕವನ್ನು ಈಗ ಹಿಡಿದು ಕುಂತಂದ್ರೆ ನಿಮಗೆ ಸ್ಟಡಿ ಮಾಡೋದಕ್ಕೆ ಆಗೋದಿಲ್ಲ ಇಷ್ಟೆಲ್ಲ ಯಾವಾಗ ಓದ್ಕೊಳ್ಳೋದು ಒಂದು ತಿಂಗಳಲ್ಲಿ ಅಂತ ಅನಿಸ್ಬಿಡ್ತೈತಿ ಸೊ ಅದಕ್ಕೆ ವಿಡಿಯೋಸ್ಗಳನ್ನ ನೋಡಿ ನೀವು ಒಂದು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಒಂದು ಸಲರ ಒಂದು ಬಾರಿ ಆದರೂ ಕೂಡ ನಾನು ಸಿಲೆಬಸ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ ಬರಲಿಕ್ಕೆ ಹೋಗಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಸೊ ಅವಾಗ ನಿಮಗೆ ಭಾಳ ಈಸಿ ಆಗ್ತೈತಿ ಯಾಕಂದ್ರೆ ಒಂದು ಸಲ ನೀವು ಓದಿರ್ತೀರಿ ಕೇಳಿರ್ತೀರಿ ನೋಡಿರ್ತೀರಿ ಅವುಗಳು ಎಕ್ಸಾಮ್ನಲ್ಲಿ ಗಳು ಬಂದ ತಕ್ಷಣವೇ ನಿಮಗೆ ಒಂದು ಸ್ವಲ್ಪ ಏನಾಗ್ತೈತಿ ಕಾನ್ಫಿಡೆನ್ಸ್ ಆಗ್ತೈತಿ ಸೊ ಅವಾಗ ನೀವು ಎರಡು ಆಪ್ಷನ್ಸ್ಗಳು ತೆಗೆದು ಇನ್ನೂ ಎರಡು ಆಪ್ಷನ್ಸ್ಗಳಲ್ಲಿ ಯಾವುದೋ ಒಂದು ಅಂದಾಜಾಗಿ ಆನ್ಸರನ್ನು ಮಾಡಿದ ತಕ್ಷಣ ಅವುಗಳು ಸರಿ ಚಾನ್ಸಸ್ ಚಾನ್ಸಸ್ಗಳು ಬಹಳಷ್ಟು ಇರ್ತವೆ ಸೊ ಆ ಒಂದು ಕಾರಣದಿಂದ ನೀವು ಸಕ್ಸಸ್ ಆಗಲೇಬೇಕು ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ಛಲ ಇರಲಿ ನಾನು ಕೂಡ ಈ ವರ್ಷ ಪಿ ಸಿ ಎ ಆಗ್ತೀನಿ ಅಂತೇಳಿ ಸೊ ನೀವು ಪಿ ಸಿ ಆದರೆ ನಮಗೂ ಬಹಳ ಖುಷಿ ಆಗ್ತೈತಿ ನೀವು ಕೂಡ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಅನ್ನು ತೆಗೆದುಕೊಂಡ್ರೆ ನಮಗೂ ಕೂಡ ಬಹಳ ಖುಷಿ ಆಗ್ತೈತಿ ಸೊ ನೀವು ಜಾಬ್ ತೆಗೆದುಕೊಳ್ಳೋದು ತೆಗೆದುಕೊಳ್ಳಬೇಕಂತ ಹೇಳಿದ್ರೆ ನಾವು ಕೂಡ ಇಲ್ಲಿ ಹಗಲು ರಾತ್ರಿ ಕುಂತು ಈ ಎಲ್ಲ ವಿಡಿಯೋಸ್ಗಳನ್ನ ಮಾಡ್ತಾ ಇರುವಂಥದ್ದು ಓಕೆ ಆಮೇಲೆ ಈ ನಮ್ಮ ಫೀಸ್ ಅಂತೂ ನೀವು ನೋಡಿರಬಹುದು ಕೇಳಿರ್ಬಹುದು ಬಹಳ ಕಡಿಮೆ ಇದೆ ಬೇರೆ ಒಂದು ಆನ್ಲೈನ್ ಕ್ಲಾಸಸ್ ಏನಿದಾವೋ ಅವುಗಳಿಗೆ ಹೋಲಿಸಿದ್ರೆ ಇಲ್ಲ ಅಂತಂದ್ರೆ ಒಂದು ಏಟಿ ದಿಂದ ನೈಂಟಿ ಪರ್ಸೆಂಟೇಜ್ ಕಡಿಮೆ ಇರ್ತಕ್ಕಂತಹ ನಮ್ಮ ಒಂದು ಫೀಸ್ ಇರ್ತಕ್ಕಂಥದ್ದು ಅವರಿಗೆ ಹೋಲಿಸಿದರೆ ಸೊ ಆ ರೀತಿ ಇರ್ತಕ್ಕಂಥದ್ದು ಆ ಕಾರಣದಿಂದ ಯಾರ ಯಾರಾದರೂ ಈ ಒಂದು ಕೋರ್ಸ್ ಪಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಸೊ ನೀವು ಏನ್ ಮಾಡ್ಬೇಕು ನಮಗೆ ಈ ನಂಬರ್ ಗೆ ಕರೆ ಮಾಡಬೇಕು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ಕ್ರಿಯೇಟ್ ಸೊ ಈ ಎಲ್ಲ ಸಿಲಬಸ್ನ ಕವರ್ ಮಾಡಿರ್ತೀವಿ ನಾವು ಅದ್ರ ಜೊತೆಗೆ ನಿಮಗೆ ಪಿ ಡಿ ಎಫ್ ಫೈಲ್ ಕೂಡ ಏನು ಮಾಡ್ತೇವೆ ಪ್ರೊವೈಡ್ ಮಾಡ್ತೀವಿ ಓಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಸೊ ಯಾರೆಲ್ಲ ಜಾಯಿನ್ ಆಗಬೇಕಂತ ಅಂದ್ಕೊಂಡಿದ್ರೆ ಬಹಳ ಬೇಗನೆ ಈ ಕೋರ್ಸ್ ಕೋರ್ಸ್ದಲ್ಲಿ ಜಾಯಿನ್ ಆಗಿ ಹಾಗೂ ನಿಮ್ಮ ಒಂದು ಎಕ್ಸಾಮನ್ನು ಸುಲಭವಾಗಿ ಕ್ಲಿಯರ್ ಮಾಡ್ರಿ ಕ್ರ್ಯಾಕ್ ಮಾಡಿ ಎಲ್ಲರಿಗೂ ಗುಡ್ ಲಕ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್